ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕರಾವಳಿ ಹುಡುಗರು ಯೂಟ್ಯೂಬ್ ಚಾನಲಿಂದ ಇವತ್ತಿನ ಈ ಎಪಿಸೋಡ್ನಲ್ಲಿ ಬರೋ ಕೆಲವೊಂದು ವಿಡಿಯೋಗಳು ಭಯಂಕರವಾಗಿರುತ್ತೆ ಹಾಗೂ ಹೊಟ್ಟೆ ಹುಣ್ಣು ಮಾಡುವಷ್ಟು ನಗು ತರಿಸುತ್ತೆ. ಹಾಗಾದರೆ ಮತ್ತೆ ತಡ ಮಾಡೋದು, ಬನ್ನಿ ವಿಡಿಯೋದೊಳಕ್ಕೆ ಹೋಗೇ ಬಿಡೋಣ. ಪ್ಯಾಂಟಿನ ಜಿಪ್ ಹಾಕಬೇಕಾದ್ರೆ ಎಲ್ಲರೂ ಹುಷಾರಿಯಿಂದೇ ಹಾಕ್ತಾರೆ. ಆದರೆ ಎಷ್ಟೇ ಹುಷಾರಿಂದ ಹಾಕಿದ್ರು ಸಿಕ್ಕಾಕೋ ಜಾಗದಲ್ಲಿ ಸಿಕ್ಕಾಕೊಂಡೇ ಸಿಕ್ಕಾಕೊಳ್ಳುತ್ತೆ ಗುರು. ಪಾಪ ಈ ತಮ್ಮಂದು ಹಂಗೆ ಆಗಿದ್ದ ಕತೆ ನೋಡಿ ಹೆಂಗ್ ರಂಪಾಟ ಮಾಡ್ತಾವನ ಹೇಳಿ. ಈ ಥರ ನೀವು ಚಿಕ್ಕವರಿರ್ಬೇಕಾದ್ರೆ ನಿಮಗೂ ಆಗಿರಬೇಕು ಅಲ್ವಾ? ಪಾಪ ಅವರು ಈ ಚಿಕ್ಕ ಹುಡುಗಂಗೆ ಮಗ್ಗಿನೇ ಹೇಳೋಕೆ ಬರಲ್ಲ. ಅಂಥದ್ರಲ್ಲಿ ಯಾರು ಪುಂಡಾಡಿಗಳ ನಾಲ್ಕು ಜನ ಸೇರಿಕೊಂಡು ಅವನ ಹತ್ರ ಮಗ್ಗಿ ಹೇಳಿಸ್ತಾವ್ರೆ. ಇದನ್ನೇನಾದರೂ ಅವ್ರ ಗಣಿತ ಟೀಚರ್ ಅಂತೂ ನೋಡಿಬಿಟ್ರೆ ನೇಣ ಹಾಕ್ಕೊಂಡು ಸತ್ತೋಗೋದಂತೂ ಗ್ಯಾರಂಟಿನೇ ಗ್ಯಾರಂಟಿ. ಸಾಯಿ ಕುಮಾರ್ ಅವ್ರ ಡೈಲಾಗ್ನ ಎಲ್ಲರೂ ಕೇಳೇ ಇರ್ತೀರ. ಆದರೆ ಇಲ್ಲೊಬ್ಬ ಅವರಪ್ಪಂಥರ ಡೈಲಾಗ್ ಹೇಳ್ತಾವನೆ ಅಂದ್ಕೊಂಡ್ರೆ ಇಲ್ಲ ಗುರು, ಸಾಯಿ ಕುಮಾರ್ ಅವ್ರ ಡೈಲಾಗ್ಗೆ ಈ ರೀತಿ ಬಿಲ್ಡಪ್ ಕೊಡ್ತಾವನೆ. ಮಹಾಭಾರತದಲ್ಲಿ ಶಿಶುಪಾಲಂತರ ನೂರು ತಪ್ಪು ಮಾಡುವವರೆಗೂ ಸಹಿಸಿಕೊಂಡಿರೋದಕ್ಕೆ ನಾನೇನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಅಗ್ನಿ ಅಗ್ನಿನೋ ಬೆಂಕಿನೋ ಕೆಂಡನೋ ಇಲ್ಲ ಒಲೆಯಲ್ಲಿರೋ ಬೂದಿನೋ, ಒಟ್ಟ ನಾನಂತೂ ಇವನ ಆ್ಯಕ್ಟಿಂಗೆ ಫಿದಾ ಆಗೋದೆ. ಹೆಂಗೆಂಗೋ ಬನ್ನಿಯಾಗಿ ಮೇಕಪ್ ಹಾಕ್ಕೊಂಡು ಟಿಕ್ಟಾಕ್ ಮಾಡಿರೋರನ್ನ ನೀವು ನೋಡೇ ಇರ್ತೀರ. ಇಲ್ಲೊಂದು ಹುಡುಗಿ ಇದ್ದಾಳೆ, ಯಾರು ಹೆಂಜಿ ಈಗೆಲ್ಲ ಮೇಕಪ್ ಹಾಕ್ಕೊಂಡು ಹೆಂಗೆಲ್ಲ ನಾಟಕ ಮಾಡ್ತಾವಳೆ, ನೀವೇ ನೋಡ್ಕೊ ಬಂದ್ಬಿಡಿ. ಈ ಒಕ್ಕ ಮಾಡಿರೋ ಬಕ್ಕ ಬಕ್ಕ ಟಿಕ್ಟಾಕ್ಗೆ ಓಡೋಗ್ದೆ ಇನ್ನೇನು ಮಾಡೋರು ಗುರು? ಈ ಅಣ್ಣನೊಮ್ಮೆ ನೋಡಿ, ಇವನು ಮೀನು ಹಿಡಿಯೋಕೆ ಹೋಗಿದ್ನೋ ಇಲ್ಲ ಮೀನೇ ಇವನು ಹಿಡಿಯೋಕೆ ಬಂದಿತ್ತು ನಂಗಂತೂ ಗೊತ್ತಿಲ್ಲ. ಹಾಳಾದ ಮೀನು ಪಾಪ ಕಚ್ಚಬಾರ್ದ ಜಾಗದಲ್ಲಿ ಕಚ್ಚಿಬಿಟ್ಟಿದೆ ಗುರು. ಈ ಜಗತ್ತಲ್ಲಿ ಅದೆಷ್ಟೋ ಜಾಣ ವ್ಯಕ್ತಿಗಳು ಇದ್ದಾರೆ, ಆದರೆ ಇಂಥ ಜಾಣ ವ್ಯಕ್ತಿಗಳನ್ನು ನಾನೆಂದು ನೋಡಲೇ ಇಲ್ಲ. ಕೈಲಿರೋ ಹಿಡಿನ ಕಂಕ್ಳಲ್ಲಿ ಇಟ್ಕೊಂಡು ಹುಡುಕ್ತವನೆ ಹುಡುಕ್ತವನೆ ಹುಡುಕ್ತವನೆ. ಲೇ ಕಂದ ನೋಡೋ ನೋಡೋ, ಅಲ್ಲೇ ಕಂಕ್ಳಲ್ಲೇ ಇಟ್ಕೊಂಡಿದ್ಯಲ್ಲೋ ಹಿಡಿನ. ಪಾಪ ಇವನಿಗ ಹಿಡಿ ಸಿಕ್ಕಿದ್ದೆ ಕೊಯ್ನೂರು ವಜ್ರ ಸಿಕ್ಕದಂಗಾಯ್ತು ಗುರು. ಒಂದ್ಸಲ ಸ್ಕೂಲಲ್ಲಿ ನಾವು ಡಾನ್ಸ್ ಮಾಡಿದವ್ರೆ, ನಾವೇನಾದರೂ ಬೆಂಚ್ ಹತ್ಕೊಂಡು ಡಾನ್ಸ್ ಮಾಡೋಕೆ ಹೋದರೆ ಮೇಸ್ಟ್ರು ಬಂದುಬಿಟ್ಟು ಬೆಂಚನ್ನೇ ನಮ್ಮ ಕೈಲಿ ಹಿಡಿಸಿ ಹತ್ತಿಸ್ತಿದ್ರು. ಅಂದರೆ ಆ ರೇಂಜಿಗೆ ಡಾನ್ಸ್ ಮಾಡ್ತಿದ್ವಿ. ಆದರೆ ಈ ತಂಗಮ್ಮಂಗೆ ಯಾಕಾಗಿತ್ತಪ್ಪ ಆ ಡೆಸ್ಕ್ ಮೇಲೆ ಹತ್ಕೊಂಡು ಡಾನ್ಸ್ ಮಾಡೋದು? ಬೇರೆಯವ್ರ ಮನೆಗೆ ಮಾವಿನಕಾಯು ಇಲ್ಲ ಇನ್ನೇನೋ ಕದ್ಲಿಕ್ಕೆ ಹೋಗಿದ್ದು ನೆನಪು ಉಂಟು. ಆದರೆ ಕದ್ದುಕೊಂಡು ವಾಪಸ್ ಬರಬೇಕಾದ್ರೆ ಬೇಲಿ ಗಂಡಿನೋ ಇಲ್ಲ ಪಾಗರ್ಕಟ್ಟೆನೋ ಹಾರ್ಕೊಂಡು ಬಂದಿದ್ದು ನೆನಪು ಉಂಟು. ಆದರೆ ಈ ಹಣ್ಣಂಗೆ ಪಾಗರ್ಕಟ್ಟೆನೇ ಕಿತ್ತಾಕುವಂಗೆ ದಾಟೋದು ಏನಿತ್ತಪ್ಪ ಗುರು? ಕಣ್ಣು ಮುಚ್ಕೊಂಡು ಆಡೋ ಅದೆಷ್ಟೋ ಆಟಗಳನ್ನು ನೋಡಿದ್ದೇವೆ. ಕಣ್ಣ ಮುಚ್ಚಾಲೇನೋ ಹೌದು, ಇನ್ನು ಕಣ್ಣು ಮುಚ್ಕೊಂಡು ಮೊಡಕೆ ಹೊಡೆಯೋದು ಹೌದು, ಹೀಗೆ ಕಣ್ಣು ಮುಚ್ಕೊಂಡು ದೇಮ್ ತಗೊಂಡು ಬಡ ಬಡ ಹೊಡೆಯೋದು ಹೌದು. ಆದರೆ ಇಲ್ಲೊಬ್ಬ ಅಣ್ಣ ಮೊಡಕೆ ಹೊಡೆಯೋ ಅಣ್ಣ ಅಂದರೆ
ಪಾಪ ಬೇರೆಯವರ ಮನೆ ಸಂಸಾರದ ಪೊಟ್ಲೇನೆ ಒಡೆದಾಕ್ಬಿಟ್ಟ. ಖತಂ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಪಾಪ ಅಣ್ಣ, ಅದೆಷ್ಟು ಮಕ್ಕಳು ಮಾಡೋ ಕನ್ಸ್ಕೊಂಡಿದ್ನೋ ಏನೋ. ಸ್ನೇಹಿತರೆ, ನಿಮಗೇನಾದರೂ ಈ ಥರ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.